हाँ हाँ नेक्स्ट मंथ पक्का बाय। ये नेक्स्ट मंथ तो ऑफिस कलीग्स ಎಲ್ಲ ಸೇರಿ ನೆಕ್ಸ್ಟ್ ಮಂತ್ ನಮ್ಮ ಮನೆಗೆ ಡಿನ್ನರ್ ಪ್ಲಾನ್ ಮಾಡಾತಾರ. ಹೌದಾ? ಹೇ ಸೂಪರ್. ಏನ್ ಸೂಪರ್? ಅರೇಂಜ್ಮೆಂಟ್ ಮಾಡ್ಬೇಕು, ಫುಡ್ ಐಟಮ್ಸ್ ತರ್ಬೇಕು, ಹಂಗ ಬೆಸ್ಟ್ ಕ್ಯಾಟರಿಂಗ್ ಯಾವ್ದೈತ ಅಂತ ಹುಡುಕ್ಬೇಕು. ಇನ್ನು ತುಂಬಾ ಟೈಮ್ ಇದೆ ಕಣಮ್ಮ, ಎಲ್ಲ ಸೆಟ್ ಮಾಡೋಣ. ಇಲ್ರಿ, ಏನ್ರ ಸರ್ಪ್ರೈಸ್ ಆಗೋಂಗ ಸ್ಪೆಷಲ್ ಟ್ರೀಟ್ ಕೊಡ್ಬೇಕು. ಮೊದಲು ಸ್ಪೆಷಲ್ ಆಗಿ ಗಸಗಸೆ ಪಾಯಸ ಮಾಡಿದೀನಿ, ಇದನ್ನ ಟೇಸ್ಟ್ ಮಾಡು. ಅವ್ರು ಹೊರಗಿಂದ ಊಟ ಮಾಡ್ ಬೋರ್ ಆಗಿರ್ತಾರ, ಅವ್ರಿಗೆ ಮತ್ ಹೊರಗಿಂದ ಊಟ ತರಿಸುದ. ವ್ಯತ್ಯಾಸ ಏನಿರಲ್ಲ, ಸೇಮ್ ಐಟಮ್, ಸೇಮ್ ಟೇಸ್ಟ್, ಸೇಮ್ ಫೀಲ್. ರೀ, ಗಸಗಸೆ ಪಾಯಸ ಬಹಳ ಚಲೋ ಆಗೈತಿ. ನಾನ್ ಕೈ ಇಟ್ಟ ಮೇಲೆ ಅಡಿಗೆ ಎಲ್ಲ ಅಮೃತ ಆಗ್ಲೇಬೇಕು. ಮಣ್ಣೇನದ್ ಗೊತ್ತ? ಏನಾಯ್ತು? ವಾವ್, ಇಟ್ಸ್ ಅಮೇಜಿಂಗ್ ಕಣೆ. ಯಾವ ಹೋಟೆಲಿಂದ ಪಾರ್ಸಲ್ ತಂದಿದ್ದು? ಹೇ, ಇದು ಹೋಟೆಲ್ದಲ್ಲ, ನನ್ ಗಂಡ ನನ್ ಸಂಬಂಧನ ಸ್ಪೆಷಲ್ ಅಡಿಗೆ ಮಾಡಿ ಕಳ್ಸಿದ್ದ. ಹೌದಾ? ಸಕ್ಕದಾಗಿದೆ ಕಣೆ, ಈ ಔಟ್ ಸೈಡ್ ಫುಡ್ ತಿಂದು ತಿಂದು ಬೋರ್ ಆಗ್ಬಿಡಿದೆ ಕಣೆ. ನಾಳೆಯಿಂದ ನನಗೂ ಒಂದು ಬಾಕ್ಸ್ ತಗೊಂಬಾರೆ ಪ್ಲೀಸ್. ಹಾಂ, ನಂಗೂ ಒಂದು ತಗೊಂಬಾರೆ. ಹೌದು ಕಣೆ, ನಂಗೂ ತಗೊಂಬಾರೆ, ತರ್ತೀನಿ. ವಾ, ಅದಕ್ಕೆ ಪಾರ್ಸಲ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದ್ದಿದ್ದು. ರೀ, ನೀವು ಮಾಡೋ ಅಡುಗೆಗೆ ಡಿಮಾಂಡ್ ಭಾಳ ಐತಿ. ಆಫೀಸ್ನ ಸುಮಾರು ಎಷ್ಟು ಜನ ಬರ್ಬೋದು? ಒಂದು 20 ಮಂದಿ ಅಷ್ಟೇನಾ? ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ನಾವೇ ಮನೇಲಿ ಮಾಡ್ಬೋದು. ಮಾಡೂನ್ರಿ, ಹೆಂಗು ನಮ್ಮ ಆಫೀಸ್ದವರಿಗೆ ನೀವು ಮಾಡೋ ಅಡುಗೆ ಅಂದ್ರೆ ಭಾಳ ಸಿರ್ತೈತಿ. ನಿನಗಿಂತ ಹೆಚ್ಚೇನೆ, ಮಾಡಿದ್ರೆ ಆಯ್ತು ಬಿಡು. ಆಕ್ಚುಲಿ ಅಡುಗೆ ಮಾಡೋದು ಅಂದ್ರೆ ಮೊದಲಿಂದ ನಂಗೂ ಪಂಚಪ್ರಾಣ. ನೀವೇಕಿದನ್ ಪ್ರೊಫೆಷನ್ ಆಗಿ ಸ್ಟಾರ್ಟ್ ಮಾಡಬಾರ್ದು? ಅದಕ್ಕೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗತ್ತಮ್ಮ. ಹಂಗೇನಿಲ್ಲ, ನಮ್ಮಂತವ್ರ ಸಂಬಂಧನ ಕ್ಲೌಡ್ ಕಿಚನ್ ಅನ್ನೋ ಸ್ಟಾರ್ಟ್ಅಪ್ ಐತಿ. ಹೌದಾ? ಹಾ. ಆದ್ರೆ ನಮಗ್ ಸ್ಟಾರ್ಟ್ಅಪ್ ಮಾಡಕ್ ನಿರ್ದಿಷ್ಟ ಹೂಡಿಕೆ ಬೇಕಲ್ಲ. ಆ ಹೂಡಿಕೆ ನಾವೆಂಗ್ ವ್ಯವಸ್ಥೆ ಮಾಡ್ತೀವಿ? ಅದಕ್ಕ್ಯಾಕೋ ತಲೆ ಕೆಡಿಸ್ಕೋತೀಯ? ಲಾಕರ್ ಅಲ್ಲಿ ನಮ್ ಟೈಗರ್ ವಂಶದ ಚಿನ್ನಾಭರಣಗಳಿದೆ, ಅದನ್ನೆಲ್ಲ ಮಾರ್ಬಿಟ್ಟು ನಿನ್ ಬಿಸ್ನೆಸ್ ನ ಆದಷ್ಟು ಬೇಗ ಶುರು ಮಾಡು. ತಗೋ ಲಾಕರ್ ಕೀನ. ಆದ್ರೆ ಈ ಚಿನ್ನ ಎಲ್ಲಾರ ಇಡೋದು? IDBI ಬ್ಯಾಂಕ್ ಐತಲ್ಲ, ಇದ್ ನಮ್ ಕುಟುಂಬದ ರೆಪ್ಯೂಟೆಡ್ ಬ್ಯಾಂಕ್ ಐತಿ. ಅವ್ರ ಬಂಗಾರ ಮೇಲೆ ಕೊಡು ಸಾಲ ಮಾರ್ಕೆಟ್ದಾಗ ಬಾಳ ವ್ಯಾಲ್ಯೂ ಐತಿ. ಹೇ, ಪೇಪರ್ ವರ್ಕ್ ತುಂಬಾ ಇರುತ್ತಮ್ಮ. ಹಂಗೇನಿಲ್ಲ, ಸ್ವಲ್ಪ ಪೇಪರ್ ವರ್ಕ್ ಅಷ್ಟ, ಬಾಳ ಸರಳ ಮತ್ತ ಉಪಯೋಗ ಐತಿ. ಮತ್ತೆ ಲೋನ್ ಹೆಂಗ್ ಕ್ಲಿಯರ್ ಮಾಡೋದು? ನಮಗ್ ಬಂದಿದ್ ಪ್ರಾಫಿಟ್ ದಾಗಿಂದ ಲೋನ್ ತುಂಬುದು ಅಲ್ವಾ? ಅಮ್ಮ, ಇನ್ಮೇಲಿಂದ ನಮ್ಗೆ ಗೋಲ್ಡನ್ ಡೇ ಶುರು. ವಾವ್. ಹೌದು ಕಣ, ನಮ್ಮ ವಂಶ ಪಾರಂಪರೆಯಿಂದ ಬಂದ ಚಿನ್ನಾನು ಉಳ್ಕೊಂತು ನನ್ ಮಗನ್ ಹೊಸ ಬಿಸ್ನೆಸ್ ಶುರುವಾಯ್ತು. We'll be right back.
ಎಸ್ಬಿಟಿ ನಿಂತ್ಕೊಳ್ಳೆ. ನಮಸ್ತೆ. ನಮಸ್ತೆ ಮಾ. ನೆಕ್ಸ್ಟ್ ಮಂತ್ ನಮ್ಮ ಮನೇಲಿ ಫಂಕ್ಷನ್ ಇದೆ, ಅದಕ್ಕೆ ನಿಮ್ ಕ್ಯಾಟರಿಂಗ್ ಆರ್ಡರ್ ಕೊಡೋಣ ಅಂತ ಬಂದೆ. ಓ, ಇತ್ತೊಗೊಳ್ಳಿ ಅಡ್ವಾನ್ಸ್. ಅಮ್ಮ ತಗೋ. ನಿಮ್ಮ ಅಡುಗೆ ತುಂಬಾ ಚೆನ್ನಾಗಿರತ್ತೆ, ನಮ್ಮ ಮಕ್ಳಿಗಂತೂ ಪಂಚ ಪ್ರಾಣ. ಹೌದು, ಇಷ್ಟೊಂದು ಕಡಿಮೆ ರೇಟಲ್ಲಿ ಮಾಡ್ತಿರಲ್ವಾ, ಮೇಂಟೆನೆನ್ಸ್ ಆಗತ್ತಾ? ನಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಜನರ ಆರೋಗ್ಯ, ಪ್ರೀತಿ, ವಿಶ್ವಾಸ ಮುಖ್ಯ ಆಗುತ್ತೆ. ನಾವು ಬಿಸ್ನೆಸ್ ನ ಶುರು ಮಾಡಿರೋದು ಅದೇ ಉದ್ದೇಶದಿಂದ. ಸರಿಯಾದ ರೊಕ್ಕಕ್ಕ ಚಲೋ ಊಟ ಕೊಟ್ಟು ಕಸ್ಟಮರ್ ಮುಖದಾಗ ನಗು ಕಾಣುದ ನಮ್ಮ ಉದ್ದೇಶ. ಆಲ್ ದಿ ಬೆಸ್ಟ್. ಇಲ್ಲಿ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ ಸಿಗತ್ತೆ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ರೆಫರ್ ಮಾಡ್ತೀನಿ. ಥ್ಯಾಂಕ್ಸ್ ರೀ. ನಮಸ್ತೆ. IDBI ಬ್ಯಾಂಕದ ಬಂಗಾರದ ಸಾಲದೊಂದಿಗೆ ನಿಮ್ಮ ಶಕ್ತಿನ ಅನ್ಲಾಕ್ ಮಾಡ್ಕೋರಿ. ನಿಮಗೆ ಏನರ ಬಿಸ್ನೆಸ್ ನೀಡ್ಸ್ ಆರ್ ಎಮರ್ಜೆನ್ಸಿ ಇದ್ದಾಗ IDBI ಬ್ಯಾಂಕ್ ನಿಮ್ಮ ಸಂಬಂಧನ ಪರಿಹಾರ ಹೊಂದಕೈತಿ. ಹಾಗೆ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಂಗ ವೈರಲೀಕರಣ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮಿಸ್ ಮಾಡದೆ ಬೆಲ್ ಬಟನ್ ನ ಟಳ್ ಅಂತ ಹೊಡಿರಿ. ಮಾವಯ್ಯ ನಮ್ ಹುಡುಗಿ ಸಕ್ರಿ ಗೊಂಬಿ ಹಂಗ ಹೆಂಗದ ಜೋಡಿ. ಅಪ್ಪಯ್ಯ ನಂಗೆ ಇವಳು ಅಂದ್ರೆ ಇಷ್ಟ ಇಲ್ಲ, ಮದುವೆ ಬೇಡ. ಯಾಕೋ ನೋಡೋ, ಈ ಊರಲ್ಲಿ ಯಾರನ್ನ ಬೇಕಾದ್ರೂ ತೋರಿಸ್ಬೋದು, ತಾಳೆ ಕಟ್ಬಿಡ್ತೀನಿ, ಆದ್ರೆ ಇವಳು ಮಾತ್ರ ಮದುವೆ ಆಗಲ್ಲ. ಇವಳಿಗೆ ಏನು ಕಮ್ಮಿ ಆಗದೆ ಅಪ್ಪಯ್ಯ? ಇವಳಿಗೆ ಆಸ್ತಿ ಪಾಸ್ತಿ ಏನಿಲ್ಲ,